ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನನ್ನ ಕನಸು ವ್ಲಾಗ್ ಚಾನೆಲ್ ನಾನು ಮಮತಾ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ತಲೆ ಕೂದಲಲ್ಲಿ ಆಗಿರುವಂಥ ಹೇನುಗಳು ಏನಿನ ಮೊಟ್ಟೆಗಳು ಇರುತ್ತಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಮನೆ ತಿಳಿಸ್ತಾ ಇದ್ದೀನಿ ಇದು ತುಂಬ ಒಳ್ಳೆಯ ಮನೆ ಮದ್ದು ಅಂತಲೇ ಹೇಳ್ಬೋದು ಇದನ್ನು ಯೂಸ್ ಮಾಡಿದ್ರೆ ನಮ್ಮ ತಲೆ ಕೂದಲಲ್ಲಿ ಆಗಿರುವಂಥ ಏನು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಯಾವುದೇ ಖರ್ಚಿಲ್ಲದೆ ಒಂದು ರೂಪಾಯಿನೂ ಖರ್ಚಿಲ್ಲದೆ ನಾವು ಈ ರೆಮಿಡಿನ ಯೂಸ್ ಮಾಡಿಕೊಂಡು ತಲೆಯಲ್ಲಿರುವಂತಹ ಏನುಗಳನ್ನ ಮಾಯ ಮಾಡಿಬಿಡ್ಬೋದು ಫ್ರೆಂಡ್ಸ್ ಮಕ್ಕಳಲ್ಲಿ ತುಂಬಾ ಏನು ಕಾಣಿಸುತ್ತೆ ಅವರು ಸ್ಕೂಲಲ್ಲಿ ಬೇರೆ ಮಕ್ಕಳ ಪಕ್ಕ ಕೂತಿರ್ತಾರೆ ಬೇರೆ ಮಕ್ಕಳ ಜೊತೆ ಆಟ ಆಡಿದಾಗ ಈ ಏನು ಒಬ್ಬರಿಂದ ಒಬ್ಬರು ತಲೆಗೆ ಬಂದ್ಬಿಡತ್ತೆ ಮುಂಚೆ ನಾವು ಚಿಕ್ಕವರು ಇರ್ಬೇಕಾದ್ರೆಲ್ಲ ಮನೇಲಲ್ಲಿ ಹೇಳೋರಲ್ವ ಏನು ಹೇಳು ಆಸ್ಕೆನ ದಾಟಿ ಬರುತ್ತೆ ಅಂದ್ರೆ ನಾವು ಮನೇಲಿ ಮಲ್ಕೊಂಡ್ಬೇಕಾದ್ರು ಬೇರೆಯವ್ರ ತಲೆಯಲ್ಲಿ ಇದ್ರು ಅದು ಇನ್ನೊಬ್ರು ತಲೆ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಅದು ಏಳು ಹಾಸ್ಕಿನ ದಾಟಿ ಬರೋಷ್ಟು ಶಕ್ತಿ ಅದಕ್ಕಿರುತ್ತೆ ಅಂತ ಹೇಳೋರು ಅಲ್ವಾ ಹೌದು ಹಾಗೆ ನಾ ನಿವಾರಿಸೋದು ಕೂಡ ಅಷ್ಟೇ ಕಷ್ಟ ತುಂಬ ಕಷ್ಟಪಡ್ತಾರೆ ಕೆಲವರು ಏನು ಮಾಡಿದ್ರು ಏನು ಕ್ಲಿಯರ್ ಆಗೋದೇ ಇಲ್ಲ ಅಂಥವ್ರಿಗೆ ಇವತ್ತು ನಾನು ಒಂದು ಸೂಪರ್ ಆಗಿರೋ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಯೂಸ್ ಮಾಡಿದ್ರೆ ಒಂದೇ ಸಲ ಒಂದು ಸಲ ನೀವು ಯೂಸ್ ಮಾಡಿದ್ರೆ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನಿಲ್ಲಿ ಇದಕ್ಕೆ ಬೇವಿನ ಎಲೆಗಳನ್ನ ತೊಗೊಂಡಿದ್ದೀನಿ ಹಸಿ ಎಲೆ ತೊಗೊಂಡಿದ್ದೀನಿ ಮತ್ತು ಹಸಿ ಇದು ತುಳಸಿ ಎಲೆನ ತೊಗೊಂಡಿದ್ದೀನಿ ಎಲೆ ಮತ್ತೆ ತುಳಸಿ ಎಲೆ ಏನನ್ನ ಕ್ಲಿಯರ್ ಮಾಡೋದಕ್ಕೆ ತುಂಬಾ 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 ಸಹಾಯ ಮಾಡುತ್ತೆ ಇದು ಎರಡು ತುಂಬನೇ ನಮಗೆ ಏನ್ ನಿವಾರಿಸೋದಕ್ಕೆ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದು ಬೌಲ್ನ ತಗೊಂಡಿದ್ದೀನಿ ಆ ಬೌಲ್ಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿ ಎಣ್ಣೆನ ನಾವು ಬಿಸಿ ಮಾಡ್ಕೋಬೇಕು ಕಾಯಿಸ್ಕೊಬೇಕು ಇಲ್ಲಿ ನಾನು ಆ ಒಂದು ಐದು ಹಸಿ ಬೇವಿನ ಎಲೆ ಮತ್ತೆ ಐದು ಹಸಿ ಕ ತುಳಸಿ ಎಲೆನ ತೊಗೊಂಡಿದ್ದೀನಿ ಬೇವಿನ ಎಲೆ ಮತ್ತೆ ತುಳಸಿ ಎಲೆ ಎರಡೂ ಯೂಸ್ ಮಾಡೋದ್ರಿಂದ ಏನು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಮತ್ತೆ ನಮ್ಮ ಕೂದಲುಗೂ ಕೂಡ ಈ ಎರಡು ಎಲೆಗಳು ತುಂಬಾ ಒಳ್ಳೆಯದು ಕೊಬ್ಬರಿ ಎಣ್ಣೆನ ಕಾಯಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಆದ್ಮೇಲೆ ಈ ಹಸಿ ಎಲೆಗಳನ್ನ ಈ ಎಣ್ಣೆಗೆ ಹಾಕಬೇಕು ನಂತರ ಇದು ಸಂಪೂರ್ಣವಾಗಿ ಹಾರಬೇಕು ತಣ್ಣಗಾದ್ಮೇಲೆ ಕೂದ್ಲಿಗೆ ಹಾಕಿ ಮಸಾಜ್ ಮಾಡಬೇಕು ಬುಡು ಕೂದಲಿನ ಬುಡಕ್ಕೆ ಮತ್ತೆ ಕೂದ್ಲುಗಳಿಗೆಲ್ಲ ಹಾಕಬೇಕು ಯಾಕೆ ಅಂದರೆ ಕೂದಲಲ್ಲೂ ಕೂಡ ಆ ಏನಿನ ಮೊಟ್ಟೆಗಳೇನಿರುತ್ತೆ ಅದು ಕೂದಲಲ್ಲಿ ಕೂಡ ಇರುತ್ತೆ ಅದರಿಂದ ಕೂದಲಿನ ಬುಡಕ್ಕೆ ಮತ್ತೆ ಕೂದಲಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಒನ್ ಅವರ್ ಬಿಟ್ಟು ನಂತರ ಸ್ನಾನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ತಲೆ ಕೂದಲಿನಲ್ಲಿರುವಂಥ ಹೇನುಗಳು ಹೇನಿನ ಮೊಟ್ಟೆಗಳೇನಿರುತ್ತೆ ಅದೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಮತ್ತು ಹೇನುಗಳಿಂದ ಕೂದಲಲ್ಲಿ ಅಂದರೆ ಸ್ಕಾಲ್ಫಲಿ ಕೂದಲಿನ ಬುಡದಲ್ಲಿ ಏನಾಗಿರುತ್ತೆ ಇನ್ಫೆಕ್ಷನ್ ಆಗಿರುತ್ತೆ ಗಾಯಗಳಾಗಿರುತ್ತೆ ಕೆರೆದು ಕೆರೆದು ಗಾಯ ಮಾಡ್ಕೊಂಬಿಟ್ಟಿರ್ತಾರೆ ಅಂಥದ್ದೆಲ್ಲದಕ್ಕೂ ಈ ಬೇವಿನ ಎಲೆ ತುಳಸಿ ಎಲೆ ತುಂಬಾನೇ ಒಳ್ಳೆಯದು ಇನ್ಫೆಕ್ಷನ್ಸ್ ಏನಾದರೂ ಹಾಗಿದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಮತ್ತೆ ನಿಮ್ಗೆ ಏನಾದರೂ ಡ್ಯಾಂಡ್ರಫ್ ಇದ್ರೆ ಅದನ್ನು ಮಾಡುತ್ತೆ ಬೇವಿನ ಎಲೆ ಮತ್ತೆ ತುಳಸಿ ಎಲೆಯಿಂದ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಏರ್ ಫಾಲ್ ಕಡಿಮೆ ಆಗುತ್ತೆ ಮತ್ತೆ ನಿಮ್ಮ ಕೂದಲಲ್ಲಿ ಏನಾದರೂ ಗಾಯ ಇನ್ಫೆಕ್ಷನ್ಸ್ ಆ ಥರ ಏನಾದರೂ ನಿಮ್ಮ ತಲೆ ಬುಡದಲ್ಲಿ ಹಾಗಿದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡುತ್ತೆ ಏನನ್ನು ಮಾತ್ರ ಕ್ಲಿಯರ್ ಮಾಡೋದಲ್ಲದೆ ಒಟ್ಟಾರೆ ನಮ್ಮ ತಲೆ ಕೂದಲನ್ನ ಹೆಲ್ದಿಯಾಗಿ ಇಡುತ್ತೆ ಇದು ಇದನ್ನು ನೀವು ವಾರದಲ್ಲಿ ಒಂದು ದಿನ ಟ್ರೈ ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ಮೊದಲನೇ ಸಲ ಯೂಸ್ ಮಾಡಿದಾಗಲೇ ಇದರಿಂದ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ರೆಮಿಡಿನ ಟ್ರೈ ಮಾಡಿ ನಿಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಇದನ್ನು ಶೇರ್ ಮಾಡಿಕೊಳ್ಳಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ನಿಮ್ಮ ಸಪೋರ್ಟ್ ನ್ನ ಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಒಳ್ಳೆಯ ಜೊತೆ ಮೀಟ್ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್